ಹಾಗೊಂದು ಈಗೊಂದು ಕನ್ನಡ ಫಿಲ್ಮ್ಗಳನ್ನ ಮಾಡಿಕೊಂಡು ಅಪಾರ ಕನ್ನಡ ಫ್ಯಾನ್ಸ್ ಅನ್ನ ಹೊಂದಿರುವಂತ ನಿತ್ಯಾ ಮೆನನ್ ಅವ್ರಿಗೆ ಚಾಲೆಂಜಿಂಗ್ ಪಾತ್ರಗಳು ಮಾಡೋದು ಅಂದ್ರೆ ತುಂಬಾನೇ ಆಸಕ್ತಿ. ಹೊಸ ಹೊಸ ಪಾತ್ರಗಳ ಮೂಲಕ ಮೋಡಿ ಮಾಡೋ ನಿತ್ಯಾ ಮೆನನ್ ಈಗೊಂದು ಹೊಸ ಸಿನಿಮಾ ಮೂಲಕ ಎಲ್ಲೆಡೆ ಚರ್ಚೆಗೆ ಕಾರಣ ಆಗಿದ್ದಾರೆ. ಈ ಚಿತ್ರದಲ್ಲಿ ನಿತ್ಯಾ ಮೆನನ್ ಮಾಡಲಿರೋ ಪಾತ್ರದ ಬಗ್ಗೆ ಡಿಬೇಟ್ ಶುರು ಆಗ್ತಾ ಇದೆ. ಅಷ್ಟಕ್ಕೂ ಮೂಲಗಳ ಪ್ರಕಾರ ಬಹುಭಾಷಾ ನಟಿ ನಿತ್ಯಾ ಮೆನನ್ ತೆಲುಗಿನ ಹೊಸ ಚಿತ್ರವೊಂದರಲ್ಲಿ ಸಲಿಂಗ ಪ್ರೇಮಿಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರಂತೆ. ಚಿತ್ರದ ಕತೆ ತುಂಬಾ ಇಷ್ಟ ಆಗಿರೋ ಕಾರಣ ಈ ಪಾತ್ರ ಮಾಡಲು ಒಪ್ಕೊಂಡಿದ್ದಾರೆ ಅನ್ನಲಾಗ್ತಿದೆ. ಅಂದಾಗೆ ನಿತ್ಯಾ ಮೆನನ್ ಅಭಿನಯಿಸ್ತಾ ಇರೋ ಈ ಚಿತ್ರದಲ್ಲಿ ಮತ್ತೊಬ್ಬ ಸ್ಟಾರ್ ನಾಯಕಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಅವರದ್ದು ಕೂಡ ಅದೇ ರೀತಿ ಸಲಿಂಗ ಪ್ರೇಮಿಯ ಪಾತ್ರ, ಆದ್ರೆ ಅವ್ರು ಯಾರು ಅನ್ನೋದು ಇನ್ನೂ ಬಹಿರಂಗ ಆಗಿಲ್ಲ. ಅವರಿಬ್ಬರ ನಡುವೆ ಕಿಸ್ಸಿಂಗ್ ಸೀನ್ ಎಲ್ಲ ಇರುತ್ತೆ ಅನ್ನೋ ಮಾತುಗಳು ಈಗಾಗಲೇ ಫಿಲ್ಮ್ ನಗರಿಯಲ್ಲಿ ಹರಿದಾಡ್ತಾ ಇದೆ. ಸದ್ಯಕ್ಕೆ ನಿತ್ಯಾ ಮೆನನ್ ಅವರು ತೆಲುಗಿನ ಆ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ನಿತ್ಯಾ ಮೆನನ್ ಜೊತೆಯಲ್ಲಿ ಫಿಲಮ್ ಅಲ್ಲಿ ಕಾಜಲ್ ಅಗರ್ವಾಲ್ ಹಾಗೂ ರೆಜಿನಾ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ನಿತ್ಯಾ ಮೆನನ್ ಅವರು ಸಲಿಂಗ ಪಾತ್ರನ ಇದೇ ಫಿಲಮ್ಗಾಗಿ ನಿರ್ವಹಿಸ್ತಾ ಇರ್ಬೋದಾ ಅಂತ ಕೆಲವರಿಗೆ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಈ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ. ಕನ್ನಡದ ಮೈನಾ ಫಿಲ್ಮ್ ಅಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಲೇಡಿಯಾಗಿ ನಿತ್ಯಾ ಮೆನನ್ ಅಭಿನಯಿಸಿದ್ರು. ಅವರು ತಮ್ಮ ಆಕ್ಟಿಂಗ್ ಮೂಲಕ ಇಡೀ ಕನ್ನಡ ಕಲಾಭಿಮಾನಿಗಳ ಮನ ಗೆದ್ದಿದ್ರು. ತಮಿಳಿನ ಕಾಂಚನ ಚಿತ್ರದಲ್ಲಿ ಪೋಲಿಯೋಗೆ ತುತ್ತಾಗಿರೋ ಒಬ್ಳು ಲೇಡಿ ಪಾತ್ರ ಮಾಡಿದ್ರು. ಅಲ್ಲೂ ಕೂಡ ಎಲ್ಲರ ಕೈಲೂ ಬೇಷ್ ಅನ್ಸ್ಕೊಂಡಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.